ಇದೇನಾಗಿದೆ ಅಂದ್ರೆ, ಸೈಟ್ ಒಬ್ರಿಗೆ, ಪೇಪರ್ ಒಬ್ರಿಗೆ, ಯಾರೋ ಮನೆ ಕಟ್ಟಿರ್ತಾರೆ, ಅಕ್ಕ ಪತ್ರ ಇಲ್ಲ, ಅಕ್ಕ ಪತ್ರ ಇರೋದ್ರ ಸೈಟ್ ಇಲ್ಲ, ಎಲ್ಲ ಪೂರ್ತಿ ಗೋಲ್ಮಾಲ್ ಮಾಡಿದ್ದಾರೆ. ಪಾಪ ಇಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಬಂದು ನೋಡ್ಬೇಕು. ಆ ಮಾನ್ಯ ಶಾಸಕರು ಏನು ವಿಶ್ವನಾಥ್ ಇದ್ದಾರೆ, ಪುಣ್ಯಾತ್ಮ ಬಂದಿಲ್ಲಿ ನೋಡ್ರಿ, ಎಲ್ಲ ಕುತ್ಕೊಂಡು ಏನೋ ಮಾತಾಡೋದಲ್ಲ. ಮತ್ತೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸದಸ್ಯ ಉಮೇಶ್ ಮತ್ತೆ ಗಂಗಾಧರ್ ಎಲ್ಲ ಸೇರ್ಕೊಂಡು ಪೂರ್ತಿ ಗೋಲ್ಮಾಲ್ ಮಾಡೋರು. ಪಾಪ ಸೈಟ್ ಒಬ್ರಿಗೆ, ಹಕ್ಕುಪತ್ರ ಒಬ್ರಿಗೆ, ಕೇಳಲಿಕ್ಕೆ ಹೋದ್ರೆ ಹಕ್ಕುಪತ್ರ ಕೇಳಿಕೊಂಡ್ರೆ 1 ಲಕ್ಷ ದುಡ್ಡು ಬೇರೆ ಕೇಳ್ತಾರಂತೆ. ಏನು ಅಕ್ರಮ ಇದು? ಜನಪ್ರತಿನಿಧಿಗಳ ಇವ್ರೇನು ಇವ್ರಿಗೆ ಕತೆ ಕತ್ತರ ಗೊತ್ತಿಲ್ಲ. ದಯವಿಟ್ಟು ಈ ಕೂಡಲೇ ನಿಮ್ಮ ವರದಿ ನೋಡಿ ಆದರೂ ಬಂದು ನೋಡಲಿ, ಇಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಅಳು ಬರ್ತೀನಿ ನಾನು. ನೆನ್ಕೊಂಡ್ರೆ ಇವ್ರ ಜೀವನ ತುಂಬಾ ಕಷ್ಟಿದ್ದಾರೆ ನೋಡಿ. ಮೋರಿ ಇಲ್ಲ, ಜಾಗ ಇಲ್ಲ, ಮೋರಿ ಮೇಲೆ ಮನೆ ಇದೆ. ಎಷ್ಟು ಸೈಟ್ ನ ಇಶ್ಯೂ ಮಾಡಿದ್ರು, ಈಗ ಎಷ್ಟು ಸೈಟ್ ಗಳನ್ನ ಬೇರೆಯವರಿಗೆ ಮಾರಾಟ? 150 ಸೈಟ್ ನ ಹಂಚಿಕೆ ಮಾಡಿದ್ರೆ 100 ಸೈಟ್ ಪೂರ್ತಿ ಇವೆ ಅವ್ರ ಹಿಂಬಾಲಕರು ಕೊಟ್ಟವ್ರೆ. 50 ಸೈಟ್ ಗೆ ಹಕ್ಕುಪತ್ರ ಕೊಟ್ಟವ್ರೆ. ಪಾಪ ಅವರು ಕೂಡ ಹಕ್ಕುಪತ್ರ ಒಬ್ಬರ ಹತ್ರ ಇದೆ, ಸೈಟ್ ಒಬ್ಬರ ಹತ್ರ ಇದೆ. ಹಿಂಗ್ ಮಾಡಿ ಪೂರ್ತಿ ಏರಿಯಾ ಗೋಲ್ಮಾಲ್ ಮಾಡಿಟ್ಟವ್ರೆ ಸರ್. ದಯವಿಟ್ಟು ಈ ಕೂಡಲೇ ಬಂದು ಯಾರು ಮಾನ್ಯ ಶಾಸಕರು ದಯವಿಟ್ಟು ಎಚ್ಚೆತ್ಕೋಬೇಕು. ಇಲ್ಲಾಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ನೋಡ್ಲಿ, ಎಲ್ಲೋ ನಾನು ಗ್ರಾಮ ವಾಸ್ತವ್ಯ ಹೋಗ್ತೀನಿ ಅಂತಾರ, ಇಲ್ಲಿ ಬಂದು ನೋಡ್ಲಿ, ನೋಡಿ ಈ ಜನಗಳ ಕಷ್ಟನ ಆಲಿಸಿ ಇವ್ರು ಏನ್ ಮಾಡ್ಬೇಕು ಮಾಡ್ಲಿ ಅಂತ ಹೇಳಿಕೆ ಬಯಸ್ತೀನಿ ಸರ್ ನಾನು.